13 ಕೋಟಿ ವೆಚ್ಚ ಕಲಾಸಿಪಾಳ್ಯದಲ್ಲಿ ಬಿಎಂಟಿಸಿ ಬಸ್ ಸ್ಟ್ಯಾಂಡ್ ಕೆಸರು ಮುಕ್ತ ಮಾರ್ಕೆಟ್ ಕಸದ ರಾಶಿ ಸಮಸ್ಯೆಗೆ ಪರಿಹಾರ ರಾಜ್ಯ ರಾಜಧಾನಿ ಬೆಂಗಳೂರು ಮಹಾನಗರದಲ್ಲಿನ ಕಲಾಸಿಪಾಳ್ಯ ಬಸ್ ನಿಲ್ದಾಣ ಅತಿ ದೊಡ್ಡದು ಅಷ್ಟ ದಿಕ್ಕುಗಳಿಗೂ ಇಲ್ಲಿಂದ ಸಂಪರ್ಕ ಮಾರ್ಗವಿದೆ ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಗಳಿಂದ ಬೆಂಗಳೂರು ಹೊರವಲಯದ ಪ್ರದೇಶಗಳಿಗಷ್ಟೇ ಅಲ್ಲದೆ ಕನಕಪುರ ಮಾಗಡಿ ರಸ್ತೆ ನೆಲಮಂಗಲ ರಸ್ತೆ ಸೇರಿದಂತೆ ಬೆಂಗಳೂರಿನ ಮೂಲೆ ಮೂಲೆಗೂ ಬಸ್ ಸಂಪರ್ಕವಿದೆ ಕೆಲ ಗಂಟೆಗಳಷ್ಟೇ ಮಳೆಯಾದರೆ ಸಾಕಿತ್ತು ಕಲಾಸಿಪಾಳ್ಯ ಬಸ್ ಸ್ಟ್ಯಾಂಡ್ ಸಂಪೂರ್ಣವಾಗಿ ಕೆಸರು ಗದ್ದೆಯಾಗಿ ಬಿಡುತ್ತಿತ್ತು ಕೆಸರಿನ ಮೇಲೆಯೇ ಪ್ರಯಾಣಿಕರು ಓಡಾಡಬೇಕಾಗಿತ್ತು ಇನ್ನು ಕಸದ ರಾಶಿಯತ್ತು ಉಸಿರಾಡಕ್ಕೂ ತೊಂದರೆ ನೀಡುತ್ತಿತ್ತು ಆದರೀಗ ಕಲಾಸಿಪಾಳ್ಯದ ಚಿತ್ರಣ ಕಂಪ್ಲೀಟ್ ಚೇಂಜ್ ಆಗಿದೆ ಸರ್ಕಾರದ ಅನುದಾನ ತಂದು ಸುಮಾರು 63.17 ಕೋಟಿ ವೆಚ್ಚದಲ್ಲಿ ಶಾಸಕ ಉದಯ ಗರುಡಾಚಾರ್ ಸುಸಜ್ಜಿತ ಬಸ್ ನಿಲ್ದಾಣ ನಿರ್ಮಿಸಿದ್ದಾರೆ ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಬಸ್ಗಳ ನಿಲ್ದಾಣಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದರಿಂದ ಲಕ್ಷಾಂತರ ಪ್ರಯಾಣಿಕರಿಗೆ ಸಂತಸ ತಂದಿದೆ ಎಲ್ಲ ರೀತಿಯಲ್ಲೂ ವ್ಯವಸ್ಥೆ ಮಾಡಿರೋದರಿಂದ ಜೋರು ಮಳೆಯಾದರೂ ಈಗ ಯಾರೂ ಚಿಂತೆ ಮಾಡಬೇಕಾದ ಪರಿಸ್ಥಿತಿ ಇಲ್ಲ ಶಾಸಕ ಉದಯ ಗರುಡಾಚಾರ್ಗೆ ಕ್ಷೇತ್ರದ ಜನರಷ್ಟೇ ಅಲ್ಲ ದೂರದ ಪ್ರಯಾಣಿಕರು ಕೂಡ ಸಲಾಂ ಹೊಡಿತಾ ಇರೋದಕ್ಕೆ ಮತ್ತೊಂದು ಕಾರಣ ಕಸದ ರಾಶಿಯಿಂದ ಮುಕ್ತಿ ನೀಡಿದ್ದು ಕೆಆರ್ ಮಾರ್ಕೆಟ್ ಅತಿ ದೊಡ್ಡ ವ್ಯಾಪಾರ ಕೇಂದ್ರವಾಗಿರೋದ್ರಿಂದ ಟನ್ ಗಟ್ಟಲೆ ಕಸದ ರಾಶಿ ಸೃಷ್ಟಿಯಾಗುತ್ತೆ ಕೆಲ ಭಾಗದಲ್ಲಿ ಜನರು ಮೂಗು ಮುಚ್ಚಿಕೊಂಡು ಓಡಾಡಬೇಕಾದ ಸ್ಥಿತಿ ಇತ್ತು ಇದನ್ನ ಮನಗಂಡ ಶಾಸಕ ಗರುಡಾಚಾರ್ ಅವರು ಕಸದ ಸಮಸ್ಯೆಗೆ ಇತಿಶ್ರೀ ಹಾಡಿದ್ದಾರೆ ಚಿಕ್ಕಪೇಟೆ ಹಾಗೂ ಕೆಆರ್ ಮಾರ್ಕೆಟ್ ಪೂರ್ತಿ ಕಾಂಕ್ರೀಟ್ ಮಾಡಿರೋದ್ರಿಂದ ಜೊತೆಗೆ ಬೀದಿ ದೀಪಗಳಿಂದ ಬೆಳಗುವಂತೆ ಮಾಡಿದ್ದಾರೆ ಚಿಕ್ಕಪೇಟೆಯ ಸರದಾರ ಅಭಿವೃದ್ಧಿಯ ಹರಿಕಾರ 40 ವರ್ಷದ ಒಳಚರಂಡಿ ಸಮಸ್ಯೆ ಶಾಶ್ವತ ಪರಿಹಾರ ಜನಪರ ಕಲ್ಯಾಣದ ಶ್ರಮಿಕ ಕ್ಷೇತ್ರದ ನೈಜ ಸೇವಕ ಕಳೆದ 40 ವರ್ಷಗಳಿಂದ ಚಿಕ್ಕಪೇಟೆ ಕ್ಷೇತ್ರದ ಕೆಲವು ಭಾಗಗಳಲ್ಲಿ ಒಳಚರಂಡಿ ಪೈಪ್ಲೈನ್ ಅಳವಡಿಸಿರಲಿಲ್ಲ ಈ ಹಿಂದೆ ಶಾಸಕರಾಗಿದ್ದ ಯಾವ ನಾಯಕರಿಗೂ ಈ ಕಾರ್ಯ ಮಾಡಬೇಕು ಅಂತ ಅನ್ನಿಸಿರಲಿಲ್ಲ ಆದರೆ ಶಾಸಕ ಉದಯ ಗರುಡಾಚಾರ್ ಹಾಗಲ್ಲ ಹಿಡಿದ ಕೆಲಸ ಸರಿಯಾದ ಸಮಯಕ್ಕೆ ಆಗಲೇಬೇಕು ಕಾಮಗಾರಿ ಯಶಸ್ವಿಯಾಗಿ ಕಂಪ್ಲೀಟ್ ಆಗಬೇಕು ಈ ಕಾರಣಕ್ಕಾಗಿ ಇತರೆ ನಾಯಕರಂತೆ ಎಸಿ ಆಫೀಸ್ನಲ್ಲಿ ಕೂರದೆ ಕ್ಷೇತ್ರಾದ್ಯಂತ ಸಂಚಾರ ಮಾಡುತ್ತಾರೆ ಪ್ರಗತಿಯಲ್ಲಿರೋ ಕಾಮಗಾರಿಗಳನ್ನು ತಾವೇ ಪರಿಶೀಲನೆ ಮಾಡುತ್ತಾರೆ ಅದಕ್ಕೆ ಈ ಫೋಟೋಗಳೇ ಸಾಕ್ಷಿ ನಲವತ್ತು ವರ್ಷಗಳಿಂದ ಚಿಕ್ಕಪೇಟೆಯಲ್ಲಿ ಕ್ಷೇತ್ರದ ಜನರು ಒಳಚರಂಡಿ ಸಮಸ್ಯೆ ಅನುಭವಿಸ್ತಾ ಇದ್ರು ಮಳೆ ಬಂತಂದ್ರೆ ನರಕ ಯಾತನೆ ಎದುರಾಗ್ತಾ ಇತ್ತು ಯಾಕಂದ್ರೆ ಮಳೆ ನೀರು ಚರಂಡಿಗಳಲ್ಲಿ ಸರಾಗವಾಗಿ ಹರಿತಾ ಇರಲಿಲ್ಲ ಇದರಿಂದ ಕೆಲ ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗ್ತಾ ಇತ್ತು ಈ ಸಮಸ್ಯೆಗೆ ಹೇಗಾದರೂ ಮಾಡಿ ಶಾಶ್ವತ ಪರಿಹಾರ ನೀಡಬೇಕು ಅಂತ ಪಣತೊಟ್ಟ ಗರುಡಾಚಾರ್ ಕ್ಷೇತ್ರದ ಬಹುತೇಕ ಬಡಾವಣೆಗಳಲ್ಲಿ ನೂತನ ಸ್ಯಾನಿಟರಿ ಪೈಪ್ಲೈನ್ ಅಳವಡಿಕೆ ಪೂರ್ಣಗೊಳಿಸಿದರು